ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೂಡ ರಜಯಪೂರ್ವಕ ಸ್ವಾಗತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡಾಕ್ಟರ್ ಹೆಗ್ಡೆಸ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ ಜಾಯ್ನ್ ಆಗಿ ಹಾಗೆ ಟೆಲಿಗ್ರಾಮ್ ಲಿಂಕ್ ಇದೆ ಸೊ ನಮ್ಮ ಗ್ರೂಪನ್ನು ಜಾಯಿನ್ ಆಗಿ ಅಷ್ಟೇ ಅಲ್ಲ ಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ತಾವು ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೋರ್ ಅಥವಾ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಟ್ ಫೈವ್ ತ್ರೀ ಫೈವ್ ಸಿಕ್ಸ್ ಥ್ರೀಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ಒಂದು ಅಥವಾ ಎರಡು ದಿವಸ ನಮ್ಮ ವೈದ್ಯರೇ ತಮಗೆ ಕರೆ ಮಾಡ್ತಾರೆ ವೈದ್ಯರೊಂದಿಗೆ ನೇರವಾಗಿ ಮಾತನಾಡಿ ತಮ್ಮ ಖಾಸಗಿ ಸಮಸ್ಯೆಗಳನ್ನು ಚರ್ಚಿಸಿ ಆಹಾರ ಔಷಧಿಗಳನ್ನು ಮನೆಮದ್ದುಗಳನ್ನು ಪುಸ್ತಕವನ್ನು ಔಷಧಿಗಳನ್ನು ಮನೆಗೆ ತರಿಸ್ಕೊಳ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ ಈಗ ನಾವು ಡಾಕ್ಟರ್ ವಿನಾಯಕ್ ಹೆಬ್ಬಾರರಂದು ತಿಳ್ಕೊಳ್ಳೋಣ ನಿಮಿಷದಲ್ಲಿ ಆರೋಗ್ಯ ತುಂಬ ಜನರಿಗೆ ಗಂಟಲಲ್ಲಿ ಕಫ ಕೂತ್ಕೊಂಡಿದೆ ಕಫ ಹೊರಗಡೆ ಹೋಗ್ತಾ ಇಲ್ಲ ಕಫ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಗಂಟ್ಲಲ್ಲಿ ಮಾತ್ರ ಇರುತ್ತೆ ಲಂಗ್ಸಲ್ಲಿ ಏನು ಮತ್ತು ಕೆಮ್ಮು ಏನು ಬರೋದಿಲ್ಲ ಬಟ್ ಗಂಟ್ಲಲ್ಲಿ ಕಫ ಯಾವತ್ತೂ ನಂಗೆ ಕಡಿಮೆ ಆಗೋದಿಲ್ಲ ಯಾವುದೋ ಒಂದು ಲೇಪ ಆದಂಗೆ ಆಗಿ ಹಾಕೊಂಡಿರುತ್ತೆ ಒಂದು ಲೇಯರ್ ಕಫ ಇದೆ ತಾಕೊಂಡಿದೆ ಅನ್ನೋ ಫೀಲಿಂಗ್ ಇದೆ ಅಂತ ಹೇಳ್ತಾರೆ ಸೊ ಅಂಥವರಿಗೆ ಮನೆಯಲ್ಲೇ ಒಂದು ಸುಲಭವಾದ ಔಷಧವನ್ನು ಮಾಡ್ಕೊಳ್ಬೋದು ಅದು ಈ ಸ್ಟಾರ್ ಫ್ರೂಟ್ ಅಂತ ಇರುತ್ತಲ್ಲ ಸ್ಟಾರ್ ಫ್ರೂಟನ್ನು ಸರ್ಚ್ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಫೋಟೋ ಕಾಣುತ್ತೆ ಸ್ಟಾರ್ ಫ್ರೂಟ್ ಅಂದರೆ ನಕ್ಷತ್ರದ ಹಣ್ಣು ಅಂತ ಹೇಳ್ಬೋದು ಸೊ ಆ ಹಣ್ಣಿನ ಫೋಟೋ ಸಿಗತ್ತೆ ಯಾವಾಗ ಗೊತ್ತಾಗುತ್ತೆ ಓಹೋ ನಾವು ಇದನ್ನು ನೋಡಿದ್ದೇವೆ ನಮ್ಮ ಮನೆಯ ತೋಟದಲ್ಲಿದೆ ಅಥವಾ ಇದನ್ನು ಮಾರ್ಕೆಟಲ್ಲಿ ಸಿಗತ್ತೆ ಅಂತ ಸೊ ಆ ಹಣ್ಣನ್ನು ತೆಗೆದುಕೊಂಡು ಬಂದು ಅದರ ರಸವನ್ನು ತೆಗೆದು ಅದಕ್ಕೆ ಬೆಲ್ಲ ಹಾಕಿ ಪಾಕ ಬರಿಸಿದಾಗ ಅದರದ್ದು ರೆಡಿ ಆಗುತ್ತೆ ಸಿಂಪಲ್ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಸೊ ಈ ರೀತಿಯ ಅದರ ಸ್ಟಾರ್ ಫ್ರೂಟಿನ ಲೇಹ್ಯವನ್ನು ಮಾಡಿಕೊಂಡಾದ ನಂತರ ಅದು ಹುಳಿ ಹುಳಿ ಸಿಹಿ ಸಿಹಿಯಾಗಿರುತ್ತೆ ಹುಳಿ ಸಿಹಿ ಎರಡು ಇರುತ್ತೆ ಅದನ್ನು ಒಂದು ಅರ್ಧ ಚಮಚದಷ್ಟು ಒಂದು ಸಣ್ಣ ಒಂದು ಅರ್ಧ ಸ್ಪೂನ್ ತ ತೆಗೆದುಕೊಂಡು ಮಧ್ಯಾಹ್ನ ಅರ್ಧ ಸ್ಪೂನ್ ಮತ್ತು ರಾತ್ರಿ ಅರ್ಧ ಸ್ಪೂನ್ ಆಹಾರದ ನಂತರ ಸೇವನೆ ಮಾಡಿದ್ರೆ ಆವಾಗ ಕಫ ಒಂದು ಎರಡು ಮೂರು ದಿನದಲ್ಲೇ ಪೂರ್ತಿ ಕ್ಲಿಯರ್ ಆಗುತ್ತೆ ಆರಾಮಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ